ನಾನು ನಿಮ್ಮ ಪುನೀತ್ ಭರತ್ಭೂಷಣ್, ಮೈಸೂರಿನ ಕನ್ನಡದ ಕೂರ. ಇವತ್ತು ನಾನು ನಿಮ್ಮೊಂದಿಗಿದ್ದೀನಿ ಮತ್ತೊಂದು ವಿದ್ಯುನ್ಮಾನ ಉಪಕರಣದ ಅನಾವರಣದೊಂದಿಗೆ. ಬನ್ನಿ ಹಾಗಾದ್ರೆ ತಡ ಮಾಡದೆ ಅದರ ಅನಾವರಣ ಮಾಡಿ ನೋಡುವ. ಸ್ನೇಹಿತರೆ, ಇದು ಒಂದು ಚೈನಾ ಪ್ರಾಡಕ್ಟ್, ಅಲಿ ಎಕ್ಸ್ಪ್ರೆಸ್ ಇಂದ ತರಿಸಿರ್ತಕ್ಕಂಥ ಒಂದು ಬ್ಲೂಟೂತ್ ವೈರ್ಲೆಸ್ ಇಯರ್ಫೋನ್ಸ್. ಇದು ಇಂಡಿಯಾ ಪೋಸ್ಟ್ ಥ್ರೂ ಬಂದಿರುತ್ತೆ. ಸೊ ಬನ್ನಿ ಹಾಗಾದ್ರೆ ಇದರದು ಅನಾವರಣ ಮಾಡಿವ. ಒಂದು ಚಿಕ್ಕ ಕಾಟನ್ ಬಾಕ್ಸ್ ಒಳಗಡೆ ಹಾಕಿ ಕೊಟ್ಟಿರ್ತಕ್ಕಂಥದ್ದು. ಇದು ಚೈನಾ ಕಂಪ್ನಿಯಾದಂತ ಹಾಂಗ್ ಸಂಡ್. ಸೊ ಹಾಂಗ್ ಸಂಡ್ ಅವರದ HS1 ಅನ್ನೋ ಇಯರ್ಫೋನ್ ಮಾಡಲ್. ಸೊ ಇಲ್ಲಿ ನೋಡಬಹುದು ನೀವು ಕಂಪ್ನಿ ಬ್ರ್ಯಾಂಡ್ ನೇಮ್ ಹಾಂಗ್ ಸಂಡ್. ಸೊ ಇದು ಸೀಲಿಂಗ್ ಆಗಿರ್ತದೆ. ಬ್ಲೂಟೂತ್ ಇಯರ್ಫೋನ್ ಮಾಡಲ್ HS1 ಇದೆ, ಬ್ಲಾಕ್ ಅಂಡ್ ರೆಡ್ ಕಂಬೈನ್ಡ್, ಮೇಡ್ ಇನ್ ಚೈನಾ. ಸೊ ಬನ್ನಿ ಇದ್ರದ್ದು ಪ್ಯಾಕೇಜ್ ಓಪನ್ ಮಾಡುವ. ನೋಡಿ ಸ್ನೇಹಿತರೆ, ಇದು ಪ್ಯಾಕಿಂಗ್ ಅಷ್ಟೊಂದು ಚೆನ್ನಾಗಿಲ್ಲ. ಇದು ಒಂದು ಯೂಸರ್ ಗೈಡ್. ಸೊ ಅದ್ರಲ್ಲಿ ನಿಮ್ಗೆ ಆಂಗ್ಸನ್ ಕಂಪ್ನಿಯಿಂದ ಬಂದಿರತಕ್ಕಂತ ಅವ್ರದ್ದು ಯೂಸರ್ ಮ್ಯಾನ್ಯಲ್ ಎಲ್ಲ ಲ್ಯಾಂಗ್ವೇಜ್ ಸುಮಾರು ಲ್ಯಾಂಗ್ವೇಜ್ಗಳಲ್ಲಿದೆ, ಇಂಗ್ಲೀಷು, ಉರ್ದು ಎಲ್ಲ. ಸೊ ಇದರಲ್ಲಿ ಏನೇನು ಇದೆ ಅಂತ ಮೆನ್ಷನ್ ಮಾಡ್ತಾರೆ. ಇದು ಹೆಡ್ ಸೆಟ್ ಬ್ಲಾಕ್ ಅಂಡ್ ರೆಡ್ ಕಾಂಬಿನೇಷನ್ ಒಂದು, ಮತ್ತೆ ಅದ್ರ ಜೊತೆ ನಿಮಗೆ ಒಂದು ಚಾರ್ಜಿಂಗ್ ಕೇಬಲ್ ಮೈಕ್ರೋ USB. ಇದ್ರ ಜೊತೆಗೆ ಒಂದಷ್ಟು ಇಯರ್ ಬಡ್ದು ಟಿಪ್ಸ್ಗಳು ಎಕ್ಸ್ಟ್ರಾ. ಸೊ ಆಲ್ರೆಡಿ ಮೂರು ಪೇರ್ ಇದೆ. ಒಂದು ಆಲ್ರೆಡಿ ಒಂದು ಪೇರ್ ಮೋಸ್ಟ್ಲಿ ಮೀಡಿಯಂ ಹಾಕಿದ್ದಾರೆ, ಸ್ಮಾಲ್ ಮತ್ತು ಲಾರ್ಜ್ ಎರಡು ಪೇರ್ ಇದೆ. ಸೊ ಇದು ನಿಮಗೆ ಇಯರ್ ಎರಡು ಪೇರ್ ಇಯರ್ ಹುಕ್ಸ್ ಇದೆ. ಸೊ ಒಂದು ಇಯರ್ ಬಕ್ಕಲ್ ಇದೆ, ಮತ್ತೆ ಒಂದು ಕೇಬಲ್ ಬಕ್ಕಲ್ ಇದೆ, ಕೇಬಲ್ ಕ್ಲಿಪ್ ಒಂದಿದೆ. ಸ್ನೇಹಿತರೆ, ಈ ಇಯರ್ಫೋನ್ ನ ವಿಶೇಷತೆ ಏನಂದ್ರೆ, ಇವರು ಈ ಮ್ಯಾಜಿಕ್ ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಅನ್ನೋ ಒಂದು ಟೆಕ್ನಾಲಜಿ ಯೂಸ್ ಮಾಡ್ತಾರೆ. ಸೊ ಯೂಸಿಂಗ್ ಆಲ್ ಸೆನ್ಸರ್ ಅಂತ ಯೂಸ್ ಮಾಡ್ತಾರೆ. ಇದು ನಿಮ್ಗೆ ಈ ಇಯರ್ಫೋನ್ ಅಲ್ಲಿ ಯಾವುದೇ, ಫಸ್ಟ್ ಒಂದು ಓವರ್ ವ್ಯೂ ನೋಡ್ಬಿಡುವ ಇದ್ರದ್ದು. ಸೊ ಮೆಟಾಲಿಕ್ ಇಯರ್ ಬಡ್ಸ್ ಇದೆ, ಫ್ಲಾಟ್ ಟ್ಯಾಂಗಲ್ ಫ್ರೀ ಕೇಬಲ್. ಸೊ ನಿಮ್ಗೆ ಇಲ್ಲಿ ಕಂಟ್ರೋಲ್ಸ್ ಇದೆ, ಒಂದು ಮೈಕ್ರೋಫೋನ್, ಮತ್ತೆ ಕಂಪ್ನಿ ಬ್ರ್ಯಾಂಡಿಂಗ್ ಇದೆ ಹಾಂಗ್ ಸಂಡ್. ರೈಟ್ ಸೈಡ್ ನಿಮ್ಗೆ ಚಾರ್ಜಿಂಗ್ ಪೋರ್ಟ್ ಇದೆ ಮೈಕ್ರೋ USB. ಸೊ ಮತ್ತೆ ಈ ಕಡೆ ನಿಮ್ಗೆ ಒಂದು ಸೆಂಟ್ರಲ್ಲಿ ಪ್ಲೇ, ಪೌಸ್, ಕಾಲ್ ರಿಸೀವ್, ಕಾಲ್ ಎಂಡ್ಗೆ ಒಂದು ಬಟನ್, ವಾಲ್ಯೂಮ್ ಅಪ್ ಮತ್ತೆ ವಾಲ್ಯೂಮ್ ಡೌನ್. ನೀವು ವಾಲ್ಯೂಮ್ ಅಪ್ ಬಟನ್ ನ ಲಾಂಗ್ ಪ್ರೆಸ್ ಮಾಡಿ ಇಟ್ಟಿದ್ರೆ ನೆಕ್ಸ್ಟ್ ಸಾಂಗ್ಗೆ ಹೋಗುತ್ತೆ, ಮತ್ತೆ ವಾಲ್ಯೂಮ್ ಡೌನ್ ಮೈನಸ್ ಬಟನ್ ನ ಲಾಂಗ್ ಪ್ರೆಸ್ ಮಾಡಿದ್ರೆ ಪ್ರಿವಿಯಸ್ ಸಾಂಗ್ ಹೋಗುತ್ತೆ. ಇಲ್ಲೊಂದು ಇಂಡಿಕೇಟರ್ ಇದೆ, ಲೈಟ್ ಇಂಡಿಕೇಟರ್ ಚಾರ್ಜಿಂಗ್ ಟೈಮಿಗೆ. ಸೊ ಆನ್ ಆದ ತಕ್ಷಣ ಸೊ ನಮ್ಮ ಮುಂಚೆ ಹೇಳ್ದಂಗೆ ನಿಮ್ಗೆ ಇದ್ರದ್ದು ವಿಶೇಷತೆ ಏನಂದ್ರೆ, ಮ್ಯಾಗ್ನೆಟಿಕ್ ಒಂದು ಟೆಕ್ನಾಲಜಿ ಯೂಸ್ ಮಾಡಿ ಇದು ಮಾಡ್ತಾರೆ. ಸೊ ನೀವು ಯಾವಾಗ ಎರಡು ಇಯರ್ ಬಡ್ಗಳನ್ನ ಬ್ಯಾಕ್ ಟು ಬ್ಯಾಕ್ ಹತ್ರ ತಂದಾಗ ಇದು ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಇಂದ ಕಚ್ಕೊಳತ್ತೆ. ಆಗ ನೀವು ಮ್ಯೂಸಿಕ್ ಪ್ಲೇ ಮಾಡ್ತಾ ಇದ್ರೆ ಆ ಮ್ಯೂಸಿಕ್ ಪಾಸ್ ಆಗುತ್ತೆ, ಅಂದ್ರೆ ಸ್ಟಾಪ್ ಆಗುತ್ತೆ. ಸೊ ನೀವು ಇದನ್ನ ತೆಗೆದ್ರೆ ಆ ಮ್ಯೂಸಿಕ್ ಟ್ರ್ಯಾಕ್ ಕಂಟಿನ್ಯೂ ಆಗುತ್ತೆ. ಅಥವಾ ನೀವು ಇದು ಈ ತರ ಮಾಡಿಟ್ರೆ, ಕ್ಲೋಸ್ ಮಾಡಿಟ್ರೆ ಕಂಪ್ಲೀಟ್ ಇದು ಪವರ್ ಆಫ್ ಆಗುತ್ತೆ, ಮತ್ತೆ ಈ ತರ ಓಪನ್ ಮಾಡಿದ್ರೆ ಪವರ್ ಆನ್ ಆಗುತ್ತೆ. ಸೊ ನಿಮ್ಗೆ ಯಾವುದೇ ರೀತಿಯಾದಂತ ಪವರ್ ಬಟನ್ ಇರೋದಿಲ್ಲ.
ನೋಡಿ ಸ್ನೇಹಿತರೆ, ಈ ಕೇಬಲ್ ಬಕ್ಕನ್ನ ನೀವು ಇದಕ್ಕೆ ಹಾಕೊಂಡು ಈ ತರ ಯೂಸ್ ಮಾಡ್ಕೊಬಹುದು. ಒಂದು ಮತ್ತೆ ನಿಮ್ಗೆ ಕೇಬಲ್ ಕ್ಲ್ಯಾಪ್ ಕೂಡ ಇದೆ. ಈ ರೀತಿ ಹಾಕ್ಬೇಕಾಗತ್ತೆ ನೋಡಿ ಸ್ನೇಹಿತರೆ. ಈ ತರ ಈ ಕೇಬಲ್ ಕ್ಲ್ಯಾಪ್ನ ಈ ತರ ಅಳವಡಿಸಬಹುದು. ಸೊ ಇದಾದ ನಂತರ ಇದರದ್ದು ಕೆಲವೊಂದು ಸ್ಪೆಸಿಫಿಕೇಶನ್ಸ್ ಬಗ್ಗೆ ತಿಳ್ಕೊಳ್ಳುವ. ಈ ಡಿವೈಸ್ ಈ ಇಯರ್ಫೋನ್ ನಿಮಗೆ ಬ್ಲೂಟೂತ್ 4.1 ಇದರಲ್ಲಿ ವರ್ಷನ್ ಅಲ್ಲಿ ವರ್ಕ್ ಆಗುತ್ತೆ. ಬ್ಲೂಟೂತ್ 5.0 ಅಲ್ಲಿ ಕೊಡಬಹುದಾಗಿತ್ತು. ಮತ್ತೆ ಇನ್ನೊಂದು ವಿಶೇಷತೆ ಏನಂದ್ರೆ, ನಿಮಗೆ ಈ ವೈರ್ಸ್ ಆಗಲಿ ಮತ್ತೆ ಈ ಇಯರ್ಬಡ್ಸ್ ಆಗಲಿ ವಾಟರ್ ಪ್ರೂಫ್ ಮತ್ತೆ ಆಂಟಿಸ್ಪ್ರೆಂಟ್ ಸ್ವೆಟ್ ಪ್ರೂಫ್ ಕೂಡ ಇರುತ್ತೆ. IPX5 ಅಂತ ಕಂಪ್ನಿ ಯಾಂಗ್ಸಂಡ್ ಅವರು ಕ್ಲೈಮ್ ಮಾಡ್ತಾರೆ. ಮತ್ತೆ ನಾಯ್ಸ್ ರಿಡಕ್ಷನ್ ಇದೆ. ಆಗ ಅದಾದ್ಮೇಲೆ ನಿಮಗೆ ಬ್ಯಾಟ್ರಿ ಇಂಡಿಕೇಶನ್ಸ್ ಇರುತ್ತೆ, ಅದು ನಿಮ್ಗೆ ತೋರಿಸ್ದಂಗೆ ಇಲ್ಲಿ. ಮತ್ತೆ ಫೋನಲ್ಲಿ ನಿಮಗೆ ಬ್ಯಾಟ್ರಿ ಇಂಡಿಕೇಶನ್ ಅಂದ್ರೆ ಈ ಬ್ಲೂಟೂತ್ ಇನ್ನ ಎಷ್ಟು ಬ್ಯಾಟ್ರಿ ಉಳಿದಿದೆ ಅನ್ನೋದ್ರ ಬಗ್ಗೆ ತೋರಿಸುತ್ತೆ. ಇದು ನಿಮಗೆ ಮ್ಯೂಸಿಕ್ ಪ್ಲೇ ಅವ್ರು ಕ್ಲೈಮ್ ಮಾಡೋ ಪ್ರಕಾರ ಒಂದು 10 hours ನೀವು ಮ್ಯೂಸಿಕ್ ಕೇಳ್ಬೋದು. 12 hours ಟಾಕ್ ಟೈಮ್ ಇದೆ. ಬ್ಯಾಟ್ರಿ ನಿಮಗೆ ಬ್ಲೂಟೂತ್ ರೇಂಜ್ ಬಂದ್ಬಿಟ್ಟು 10 meters ವರೆಗೆ ವರ್ಕ್ ಆಗುತ್ತೆ ನಿಮ್ ಡಿವೈಸ್ ಕನೆಕ್ಟೆಡ್ ಡಿವೈಸ್ಗೆ. ಚಾರ್ಜಿಂಗ್ ಅವರ್ ಬಂದ್ಬಿಟ್ಟು 2 hours ಇದೆ. ಚಾರ್ಜಿಂಗ್ ವೋಲ್ಟೇಜ್ DC 5 volts ಅಲ್ಲಿ ಇದೆ. ಫ್ರೀಕ್ವೆನ್ಸಿ ರೇಂಜ್ ಬಂದ್ಬಿಟ್ಟು ನಿಮಗೆ 20 hertz ಇಂದ 20 kHz ವರೆಗೂ ವರ್ಕ್ ಆಗುತ್ತೆ. ನಿಮ್ಗೆ ಆಗ್ಲೇ ಮುಂಚೆ ಹೇಳ್ದಂಗೆ ಈ ಬಟನ್ಸ್ ಮಲ್ಟಿಪರ್ಪಸ್ ಬಟನ್ ಗಳಿದೆ. ಮತ್ತೆ ಇನ್ಬಿಲ್ಟ್ ಮೈಕ್ರೋಫೋನ್ ಇದೆ ಬ್ಯಾಕ್ ಸೈಡ್ ಆಗ್ಲೇ ತೋರಿಸ್ದಂಗೆ. ಸೊ ಇದ್ರದ್ದು ಕ್ವಾಲಿಟಿ ಇದೆಲ್ಲ ಚೆಕ್ ಮಾಡಿ ಮತ್ತೆ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಒಂದು ಕಂಪ್ಲೀಟ್ ಕ್ವಾಲಿಟಿ ರಿವ್ಯೂ ಮಾಡಬೇಕು ಅನ್ಕೊಂಡಿದೀನಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ನಮ್ಮ ಆವಿಷ್ಕಾರ ಕನ್ನಡದಲ್ಲಿ ತಂತ್ರಜ್ಞಾನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಮ್ಮ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ನಮ್ಮನ್ನ ಸಹಕರಿಸಿ ಆಶೀರ್ವದಿಸಿ ಧನ್ಯವಾದಗಳು.